ಎತ್ತರಕ್ಕೆ ಬೆಳೀಲಿ ಸರ್. ಸಿನಿಮಾ ಉಚ್ಚಾರಕ್ಕೆ ಬಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿನಿಮಾ ಮಾಡ್ತೀವಂತ ಫ್ಯಾನ್ಸ್ ತುಂಬಾ ಬೇಗ ಅಂದ್ರೆ ಬೇಗ ಬೇಗ ಮಾಡ್ಬೇಕು ಅಷ್ಟು ಟೆನ್ಷನ್ ಮಾಡ್ಕೊಂಡು ಜಾಸ್ತಿ ಪ್ರೆಷರ್ ಇದೆ ಫ್ಯಾನ್ಸ್ ಕಡೆಯಿಂದ ಸರ್. ಈಗ ಏನಾಗಿದೆ ಅಂದ್ರೆ ಸಿ ನಿಮಗೆ ಗೊತ್ತಿದ್ದಂಗೆ ಕಾಂಪಿಟೇಷನ್ ಜಾಸ್ತಿ ಇದೆ. ಕಾಂಪಿಟೇಷನ್ ಇನ್ ದ ಸೆನ್ಸ್ ಬೇರೆ ಬೇರೆ ಲ್ಯಾಂಗ್ವೇಜಸ್ ಕಾಂಪಿಟೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಕ್ವಾಂಟಿಟಿಗಿಂತ ಕ್ವಾಲಿಟಿ ಇಂಪಾರ್ಟೆಂಟು. ಸಿನಿಮಾ ನಾವು ಎರಡು ಸಿನಿಮಾ ಮೂರು ಸಿನಿಮಾ ನಾಲ್ಕು ಸಿನಿಮಾ ಮಾಡ್ತೀವಿ ಅನ್ನೋದಲ್ಲ ಪ್ರಶ್ನೆ. ಇವತ್ತು ಯಾವುದೇ ದೊಡ್ಡ ದೊಡ್ಡ ಹೀರೋಗಳು ತಗೊಳ್ಳಿ, ಎವ್ರಿಬಡಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಕ್ವಾಲಿಟಿ. ಕಾರಣ ಏನಂದರೆ ಇವಾಗ ಬೇರೆ ಬೇರೆ ನಿಮಗೆ ತಮಿಳು ಸಿನಿಮಾ ರಿಲೀಸ್ ಆಗುತ್ತೆ, ತೆಲುಗು ರಿಲೀಸ್ ಆಗುತ್ತೆ, ಹಿಂದಿ ರಿಲೀಸ್ ಆಗುತ್ತೆ, ಎಲ್ಲ ಲ್ಯಾಂಗ್ವೇಜಸ್ಸೂ ನಮ್ಮ ಕನ್ನಡಿಗರು ನೋಡ್ತಾರೆ, ಚೆನ್ನಾಗಿದೆ ಅಂದರೆ ನೋಡ್ತಾರೆ ಸಹಜವಾಗಿ. ಇವಾಗ ನಾವು ಅದಕ್ಕೂ ಮೀರಿದಂಥ ಕಾಂಪಿಟೇಷನ್ ಕೊಡಬೇಕು ಬೇರೆ ಲ್ಯಾಂಗ್ವೇಜಸ್ಗೆ ಅಂದರೆ ಖಂಡಿತವಾಗ್ಲೂ ಟೈಮ್ ತೊಗೊಳುತ್ತೆ. ಆ್ಯಂಡ್ ಎಸ್ಪೆಷಲಿ ಫಸ್ಟ್ ಟೈಮು ಲೈಕಾ ಪ್ರೊಡಕ್ಷನ್ನು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬಂದಿರೋದು ನಮ್ಗೆ ಹೆಮ್ಮೆ. ಸೊ ನಿಮಗೆ ಗೊತ್ತಿದೆ ರೋಬೋ, ಇಂಡಿಯನ್ ಟು, ಚಂದ್ರಮುಖಿ ಇದೆಲ್ಲ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನಮ್ಮ ಕನ್ನಡಕ್ಕೆ ಬಂದಿರೋದು. ಇನ್ನೂ ಬೇರೆ ಬೇರೆ ಹೀರೋಗಳ ಜೊತೆನೂ ಈ ಒಂದು ಪ್ರೊಡಕ್ಷನ್ ಹೌಸ್ ಮಾಡಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಅನ್ನೋದು ನನ್ನ ಒಂದು ಕನಸು. ಸೊ ಇವಾಗ ನಾವೇನು ಮಾಡ್ಕೊಂಡಿದ್ದೀವಿ, ಸದ್ಯಕ್ಕೆ ಶೂಟಿಂಗ್ ನಡೀತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ವೇಗವಾಗಿ ನಡೀತಾ ಇದೆ ಶೂಟಿಂಗು. ಅತಿ ಶೀಘ್ರದಲ್ಲಿ ಅಪ್ಡೇಟ್ ಕೊಡ್ತೀನಿ ಸರ್. ಸರ್ ರಿಲೀಸ್ ಟು ಅರ್ಲಿ ಎಲ್ಲ ನೀವು ಇಲ್ಲೇ ಬಾಯ್ಬಿಡಿಸ್ಕೊಳ್ತಾ ಇದ್ದೀರಾ, ಬಟ್ ಇಲ್ಲ ಸ್ವಲ್ಪ ಟೈಮ್ ಆಗುತ್ತಮ್ಮ, ನೆಕ್ಸ್ಟ್ ಇಯರ್ ರಿಲೀಸ್ ಮಾಡ್ತೀವಿ. ಯಾವಾಗ ಅಂತ ಇನ್ನು ಡೇಟ್ ಫೈನಲ್ ಆಗಿಲ್ಲ, ನಿಮಗೆ ತಿಳಿಸ್ತಾ ಹೋಗ್ತೀವಿ. ಇಲ್ಲ ನಾನು ಸಿ ಎಲೆಕ್ಷನ್ ವಿಚಾರವಾಗಿ ಚುನಾವಣಾ ರಾಜಕಾರಣ ಅಂದರೆ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಹಾಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬಗ್ಗೆ ನಾನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಐ ಆಮ್ ನಾಟ್ ಎನ್ ಆಸ್ಪಿರೆಂಟ್, ನಾನೇನು ಆಕಾಂಕ್ಷಿ ಅಲ್ಲ. ಬಟ್ ಒಂದಂತೂ ಸತ್ಯ ಸಿ, ಒಂದು ಪ್ರಾದೇಶಿಕ ಪಕ್ಷ, ಒಂದು ಇತಿಹಾಸ ಇರುವಂಥ ಒಂದು ಪಕ್ಷ, ಆ್ಯಂಡ್ ಎಸ್ಪೆಷಲಿ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಕಟ್ಟಿರೋವಂಥ ಒಂದು ಪಕ್ಷ, ಆ್ಯಂಡ್ ಎಸ್ಪೆಷಲಿ ರೈತರಿಗೋಸ್ಕರ ರೈತರ ಪರ ಹೋರಾಟ ಮಾಡಿಕೊಂಡು ಕಟ್ಟಿರೋವಂಥ ಪಕ್ಷ ನಮ್ಮ ನಾಡಿನ ನೆಲ ಜಲ ಯಾವುದೇ ವಿಷಯವಾಗೆ. ಇವತ್ತು ಮೊನ್ನೆ ದೇವೇಗೌಡರು ಸಾಹೇಬರು ಸುದೀರ್ಘವಾಗಿ 60 ವರ್ಷದ ರಾಜಕಾರಣ ಜೀವನದಲ್ಲಿ ಅವ್ರು ಹಾಕಿರ್ತಕ್ಕಂಥ ಒಂದು ಶ್ರಮ, ಒಂದು ಹೋರಾಟ ಇವತ್ತು ಈ ಒಂದು ಪಕ್ಷ ಕಟ್ಟಿದ್ದಾರೆ. ಸೊ ಈ ಒಂದು ಪ್ರಾದೇಶಿಕ ಪಕ್ಷ ಇರಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬರ ಒಂದು ಬಯಕೆ, ಒಂದು ಭಾವನೆ. ಸೊ ಹಾಗಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ, ಸೊ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇವತ್ತು ಜೆ ಡಿ ಎಸ್ ಕೂಡ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಇಬ್ಬರು ಒಟ್ಟಾಗೆ ಕರ್ನಾಟಕದಲ್ಲಿ ಚುನಾವಣೆ ಫೇಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಎಸ್ಪೆಷಲಿ ನಾನು ಇವತ್ತಿಂದ ಅಲ್ಲ, ನಾನು ಬಹುತೇಕ ಪ್ರತಿಯೊಂದು ಸಂದರ್ಭದಲ್ಲಿ ಹೇಳಿದ್ದೀನಿ, ಪಕ್ಷ ಬೇರೆ ಇರ್ಬೋದು ಆದರೆ ನಾನು ಮೋದಿ ಅವ್ರ ಬಗ್ಗೆ ಆ್ಯಂಡ್ ಎಸ್ಪೆಷಲಿ ಅವರ ನಾಯಕತ್ವದ ಬಗ್ಗೆ ಯಾವತ್ತೂ ಕೂಡ ಅತ್ಯಂತ ಗೌರವ ಇಟ್ಕೊಂಡಿದ್ದೆ. ಸೊ ಕಾಲ ಕೂಡ ಬಂದಿದೆ, ಮೊನ್ನೆ ದೇವೇಗೌಡರು ಸಾಹೇಬ್ರು ಇರ್ಬೋದು, ಮೋದಿ ಸಾಹೇಬ್ರು ಇರ್ಬೋದು, ಸೊ ಅವರೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ರಾಜ್ಯದ ಜನತೆಯ ಒಂದು ಒಳಿತಿಗೋಸ್ಕರ ಇವತ್ತು ನಾವು ಎನ್ ಡಿ ಎ ಮೈತ್ರಿಕೂಟಕ್ಕೆ ಏನು ಸೇರ್ಕೊಂಡಿದ್ದೀವಿ. ಸೊ ನಮಗೆ 28 ಕ್ಷೇತ್ರ ಗೆಲುವು ಸಾಧಿಸಿ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು, ಸೊ ನಮಗೆ ಜನಗಳಿಗೆ ಏನು ಮಾಡಲಿಕ್ಕೆ ಆಗುತ್ತೆ ನಮ್ಮ ಕಡೆಯಿಂದ ನಮ್ಮ ಶಕ್ತಿ ಮೀರಿ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ.